ತರ ಇವಾಗಷ್ಟೇ ನಾವು ಗೌರಿ ಸಿನಿಮಾ ನೋಡ್ಕೊಂಡಿರ್ತಾ ಇದ್ವಿ. ಇಂದ್ರಜಿತ್ ಅವರು ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಅಂಡ್ ಹಾಗೆ ಅವ್ರ ಮಗ ಸಿಮರ್ಜಿತ್ ಅವರು ಐ ಥಿಂಕ್ ಅವ್ರ ಫಸ್ಟ್ ಸಿನಿಮಾ ಅಂತಲೇ ಅನ್ಸಲ್ಲ, ಬ್ಯೂಟಿಫುಲ್ ಆಕ್ಟಿಂಗ್ ಅಂಡ್ ಇಟ್ ಹ್ಯಾಸ್ ಅ ಆಲ್ ರೌಂಡ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಆಕ್ಷನ್ ಇದೆ, ಸಾಂಗ್ಸ್ ಇವೆ, ಇಮೋಷನ್ಸ್ ತುಂಬಾ ಇದೆ, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಂಡ್ ಸಾನಿಯಾ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಸಿನಿಮಾಟೋಗ್ರಫಿನ ಅಂತೂ ನಾವು ಹೈಲೈಟ್ ಮಾಡಲೇಬೇಕು, ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾಟೋಗ್ರಫಿ. ಸೊ ಕೃಷ್ಣ ಅವ್ರನ್ನ ಕೂಡ ಮೆಚ್ಚಲೇಬೇಕು. ಪ್ಲೀಸ್ ಬಂದು ಗೌರಿ ಸಿನಿಮಾ ನೋಡಿ ಥಿಯೇಟರ್ಸ್ ಅಲ್ಲಿ. ಪ್ಲೀಸ್ ಎಲ್ಲರಿಗೂ ನಮಸ್ಕಾರ. ಗೌರಿ ಮೂವಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಐ ಥಿಂಕ್ 5 reasons ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಮೂವಿ ಯಾಕೆ ನೋಡ್ಬೇಕು ಅಂತ. ಒಂದು, ಸಮರ್ಜಿತ್ ಐ ಥಿಂಕ್ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಒಂದು ಮೋಸ್ಟ್ ಪ್ರಾಮಿಸಿಂಗ್ ಆಕ್ಟರ್ ಯು ನೋ ಫ್ರಮ್ ನೌ ಆನ್. ಸಾನಿಯಾ ಅವರ ಆಕ್ಟಿಂಗ್, ಇಂದ್ರಜಿತ್ ಸರ್ ಅವರ ಡಿರೆಕ್ಷನ್, ಮತ್ತೆ ಕೃಷ್ಣ ಸರ್ ಅವರ ಸಿನಿಮಾಟೋಗ್ರಫಿ ಅಮೇಝಿಂಗ್. ಅಮೇಝಿಂಗ್ ಅಂದ್ರೆ ಅದಕ್ಕೆ ಇನ್ನೊಂದು ವರ್ಡ್ ಇಲ್ಲ, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಫ್ರೇಮ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್, ನನ್ಗೆ ಇಷ್ಟ ಆಗಿದ್ದು ಈ ಮೂವಿಯಲ್ಲಿ ಏನಂದ್ರೆ ವಿಕಲಚೇತನರ ಯುನೋ ಟ್ಯಾಲೆಂಟ್ ಬಗ್ಗೆ, ಅವರಿಗೆ ಹೇಗೆ ನಾವು ಸಪೋರ್ಟ್ ಮಾಡ್ಬೇಕಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಯುನೋ ಆಲ್ ದಿ ವೆರಿ ಬೆಸ್ಟ್ ಈ ಎಂಟೈರ್ ತಂಡಕ್ಕೆ. ನೀವೆಲ್ಲ ಹೋಗಿ ಚಿತ್ರಮಂದಿರಗಳಿಗೆ ಹೋಗಿ ಈ ಮೂವಿನ ನೋಡಿ, ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಸಮರ್ಜಿತ್ ಒಬ್ಬ ಕರ್ನಾಟಕಕ್ಕೆ ಋತಿಕ್ ರೋಷನ್ ಅಂತ ಎಲ್ಲ ಹೇಳ್ತಾ ಇದ್ರು, ಅದನ್ನ ಪ್ರೂವ್ ಮಾಡಿದ್ರು, ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಮ್ಮ ಇಂದ್ರಜಿತ್ ಸರ್ ಎಕ್ಸಲೆಂಟ್ ಡೈರೆಕ್ಷನ್. ಆ್ಯಕ್ಚುಲಿ ಗೌರಿ ಈ ವರ್ಷದ ಬ್ಲಾಕ್ ಬಾಸ್ಟರ್ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ ಅಂತ ಹೇಳೋಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಸಮರ್ಜಿತ್, ಸಮರ್ಜಿತ್, ಸಮರ್ಜಿತ್. ಈ ಸಾರಿ ಕರ್ನಾಟಕದ ಋತಿಕ್ ರೋಷನ್ ಅಂತ ಎಲ್ಲ ಹೇಳ್ತಾ ಇದ್ರು, ಅದು ನಿಜವಾಗ್ಲೂ ಪ್ರೂವ್ ಮಾಡಿದ್ರ. ಎಕ್ಸಲೆಂಟ್ ಮ್ಯಾನ್, ಸೂಪರ್ ಸೂಪರ್ ಸೂಪರ್, ಆಲ್ ದ ಬೆಸ್ಟ್ ಗೌರಿ. ಗೌರಿ ಸಿನಿಮಾ ತುಂಬಾ ಮುದ್ದಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಮುದ್ದಾಗಿರುವಂತ ಒಂದು ಜೋಡಿ ಇದೆ, ಸಮರ್ಜಿತ್ ಮತ್ತೆ ಸಾನಿಯಾ ಅಯ್ಯರ್. ಇಬ್ರು ಕನ್ನಡ ಚಲನಚಿತ್ರ ರಂಗಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡಿದ್ದಾರೆ. ತುಂಬಾ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ. ಮತ್ತೆ ಇಂದ್ರಜಿತ್ ಲಂಕೇಶ್ ಅವ್ರ ಬಗ್ಗೆ ನಾವು ಹೇಳುವಂತದ್ದು ಏನಿಲ್ಲ, ಯಾಕೆಂತಂದ್ರೆ ಅವರು ಸಿನಿಮಾಗಳಲ್ಲಿ ಒಂದು ಕಲರ್ಫುಲ್ ಅನ್ನೋದು ಏನಿರುತ್ತೆ, ಒಂದು ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಸಾಂಗ್ಸ್, ಮತ್ತೆ ಪ್ರೆಸೆಂಟೇಷನ್ ಅವ್ರ ಅವತ್ತಿಂದನೂ ಯಾವುದು ಮೊನಾಲಿಸಾ, ಮತ್ತೆ ತುಂಬಾ ಸಿನಿಮಾಗಳು ಲಂಕೇಶ್ ಪತ್ರಿಕೆ ಎಲ್ಲಾ ಸಿನಿಮಾಗಳಲ್ಲೂ ಅವ್ರ ಸಾಂಗ್ಸ್ ಆಗ್ಬೋದು, ಕತೆ ಆಗ್ಬೋದು ತುಂಬಾ ಅದ್ಭುತವಾಗಿರುತ್ತೆ. ಇದರಲ್ಲಿ ಮಗನ್ಗೋಸ್ಕರ ಮಾಡಿರುವಂತ ಕತೆ ತುಂಬಾ ಅದ್ಭುತವಾಗಿದೆ. ಮತ್ತೆ ಅವ್ರ ಮಗ ಸಮರ್ಜಿತ್ ಲಂಕೇಶ್ ಅವ್ರ ವಾಯ್ಸ್ ಆಗ್ಬೋದು, ಮತ್ತೆ ಅವ್ರ ಪರ್ಫಾರ್ಮೆನ್ಸ್ ಆಗ್ಬೋದು, ಮತ್ತೆ ಅವರ ಡ್ಯಾನ್ಸ್ ಆಗ್ಬೋದು, ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಬ್ಬ ಹೊಸ ಹೀರೋ ಬರ್ತಿದ್ದಾನೆ ಅನ್ನೋದು ತುಂಬಾ ಖುಷಿ. ಯಾಕೆಂತಂದ್ರೆ ಹೊಸಬ್ರು ಅಂತಂದಾಗ ನನಗೆ ತುಂಬಾ ಇಷ್ಟ. ಯಾರೇ ಹೊಸಬ್ರು ಬಂದ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಆಗ್ಬೋದು, ನಮ್ಮ ಜನಗಳಾಗ್ಬೋದು, ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಅವ್ರಿಗೆ ಎನ್ಕರೇಜ್ ಮಾಡಿದ್ದಾರೆ. ಹಾಗಾಗಿ ಸಮರ್ಜಿತ್ಗೆ, ಮತ್ತೆ ಸಾನಿಯಾಗೆ, ಮತ್ತೆ ಇಂದ್ರಜಿತ್ ಲಂಕೇಶ್ಗೆ ಆಲ್ ದಿ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ನೋಡುವಂತ ಸಿನಿಮಾ. ಗುಡ್ ಲಕ್. ಚಿತ್ರ ಅದ್ಭುತವಾಗಿ ಬಂದಿದೆ, ಬಟ್ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿರೋ ಚಿತ್ರ ಅನ್ನಿಸ್ತಾ ಇತ್ತು. ಬಟ್ ಡೈರೆಕ್ಷನ್ನು ಪ್ಲಸ್ ಮೋರ್ ಓವರ್ ಇವರ ಹೊಸ ಆರ್ಟಿಸ್ಟ್ ಅಂತ ಅನ್ನಿಸ್ತಾ ಇಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಪರ್ಫಾರ್ಮೆನ್ಸ್ ಅನ್ನಿಸ್ತಾ ಇತ್ತು ನಮಗೆ. ಮತ್ತು ಪ್ರತಿ ಸೀನ್ ಕೂಡ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿತ್ತು. ಮತ್ತು ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಆ್ಯಂಡ್ ವೆರಿ ನಾಟ್ ಓನ್ಲಿ ಹಿಯರ್ ಯು ಕ್ಯಾನ್ ಗೋ ಪ್ಯಾನ್ ಇಂಡಿಯಾ ಅನ್ಸುತ್ತೆ. ಇಸ್ ವೆರಿ ಪ್ರಾಮಿಸಿಂಗ್, ಸಮರ್ಜಿತ್ ಇಸ್ ಎ ವೆರಿ ಪ್ರಾಮಿಸಿಂಗ್ ಆರ್ಟಿಸ್ಟ್. ಥ್ಯಾಂಕ್ ಯು. ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ವಂದನೆಗಳು. ಇವತ್ತು ತುಂಬಾ ಸಂತೋಷವಾಗ್ತಿದೆ. ಇಷ್ಟು ದಿವಸ ನಮ್ಮ ಮೊಮ್ಮಕ್ಕಳು ನೋಡ್ಕೊಂಡು, ನನ್ನ ಮಗಳ, ನನ್ನ ಮಗ ಎಲ್ಲರನ್ನೂ ನೋಡ್ಕೊಂಡು ಬಂದೆ. ಈಗ ನನ್ನ ಸಣ್ಣ ಪುಟ್ಟ ಮಗು ಹಾಗೆ ಮಾಡಿದ್ದ ಮಗು ಇವತ್ತು ಹೀರೋಯಿನ್ ಆಗಿ ನೋಡ್ತಿದ್ದೀನಿ. ತುಂಬಾ ಸಂತೋಷವಾಯ್ತು, ತುಂಬಾ ಸಂತೋಷವಾಯ್ತು. ನೀವೆಲ್ಲ ನೋಡಿ ಆ ಮಗುನ ಹರಸಿ ಹೀರೋ ಹುಡುಗ ಮಾಡ್ದನ್ನ ತುಂಬಾ ಲಕ್ಷಣವಾಗಿ ಕಾಣಿಸ್ತಿದ್ದ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರೆಲ್ರಿಗೂ ನಿಮ್ಮ ಆಶೀರ್ವಾದ ಇರ್ಲಿ, ಇಂಥ ಪಿಕ್ಚರ್ ಬರ್ತಾ ಇರ್ಲಿ ಪುನಃ ಪುನಃ ಅಂತ ನೀವೆಲ್ಲೂ ಆಶೀರ್ವಾದ ಮಾಡಿ ಹರಿಸಿ. ಇಷ್ಟೇ ನಾನು ಕೇಳ್ಕೊಳ್ಳೋದು.